ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಆ ಬ್ಯಾಸ್ಕೆಟ್ ಡಿಸೈನ್ ಇದು, ಮತ್ತು ಕ್ರೋಷನ್ ನೀಡಲ್ 10 ನಂಬರ್ ತೊಗೊಂಡಿದ್ದೀನಿ, 11 ಆದರೂ ನಡೆಯುತ್ತೆ. ಫ್ರೆಂಡ್ಸ್, ಇದು ವೀಲ್ ಶೇಪ್ ಇರೋ ಚಕ್ರ ಬೀಡ್ಸ್ ತೊಗೊಂಡಿದ್ದೀನಿ ಇದಕ್ಕೆ. ಮತ್ತು ಫ್ರೆಂಡ್ಸ್, ಇದು ಮೆಟಲ್ ಬೀಡ್ಸು ತೋರಿಸಿದ್ದೀನಿ, ಬಟ್ ಯೂಸ್ ಮಾಡಿಲ್ಲ. ಬೇಕಂದರೆ ಲಾಸ್ಟಲ್ಲಿ ಯೂಸ್ ಮಾಡ್ಕೋಬೋದಷ್ಟೇ. ಇವಾಗ ಆರೆಲೆ ದಾರ ತೊಗೊಂಡು ಗಂಟು ಹಾಕಿಟ್ಟಿದ್ದೀನಿ, ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಆ್ಯಸ್ ಯೂಶ್ವಲ್ ಲಾಕ್ ಮಾಡೋಣ ಸಾರಿಗೆ. ನಾರ್ಮಲ್ ಲಾಕ್ ಮಾಡೋಣ. ಇಲ್ಲಿಂದ 5 ಚೈನ್ಸ್ ಹಾಕ್ಕೊಳ್ತೀನಿ, 2, 3, 4, 5 ಚೈನ್ಸ್ ಹಾಕೋತಾ ಇದ್ದೀನಿ. ಮತ್ತೆ 5 ಹಾಕ್ಕೊಳ್ತೀನಿ, 4, 5. ಫ್ರೆಂಡ್ಸ್, ಬೇಸು ಕರೆಕ್ಟ್ ಮೆಷರ್ಮೆಂಟ್ಗೆ ಲಾಕ್ ಮಾಡಿ, ತುಂಬ ಲೂಸ್ ಇರಬಾರ್ದು, ಟೈಟ್ ಕೂಡ ಆಗಬಾರ್ದು, ರಿಂಕಲ್ಸ್ ಬರುತ್ತೆ. ಅದಕ್ಕೆ 2 ಸತಿ 5-5 ಚೈನ್ ಹಾಕ್ಕೊಂಡು ಇವಾಗ 6 ಚೈನ್ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, 6 ಚೈನ್ಸ್ ಹಾಕ್ಕೊಳ್ಬೇಕು ನಾವು ಇವಾಗ ಆರ್ಚ್ಗೆ. ಫ್ರೆಂಡ್ಸ್, ಇದು ಡಬಲ್ ಆರ್ಚ್ ಡಿಸೈನು, ನಾರ್ಮಲ್ ಡಬಲ್ ಆರ್ಚ್ ಥರನೇ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬ್ಯಾಸ್ಕೆಟ್ ಥರ ಬರಬೇಕು ನಮಗಿಲ್ಲಿ. ಮತ್ತು ಇವಾಗ 6 ಚೈನ್ಸ್ನ ಸ್ವಲ್ಪ ಆರ್ಚ್ ಥರ, ಸ್ವಲ್ಪ ಲೂಸಾಗೆ ಯು ಶೇಪಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ 6 ಚೈನ್ಸ್ನ. ನೋಡಿ, ಸ್ವಲ್ಪ ಲೂಸಾಗಿ ಲಾಕ್ ಮಾಡಿದೆ. ನೆಕ್ಸ್ಟು 5 ಚೈನ್ಸ್ ಲಾಕ್. ಇಲ್ಲಿ 3 ಸರ್ತಿ 5-5 ಚೈನ್ಗಳನ್ನ ಹಾಕಬೇಕು. 6 ಚೈನ್ ಲೂಸಾಗಿ ಸ್ವಲ್ಪ ಹಾಕಿ, ಮತ್ತು 3 ಸರ್ತಿ 5-5 ಚೈನ್ಗಳನ್ನ ಹಾಕಿ ಲಾಕ್ ಮಾಡಬೇಕು. ಫ್ರೆಂಡ್ಸ್, ಈ ಥರ ಎಲ್ಲ ದಾರ ಥರ ಇದ್ದರೆ, ಸೊ ನೀಟಾಗಿ ಕಟ್ ಮಾಡಿಬಿಟ್ಟು 2 ಸೇರು ನಾಟ್ ಮಾಡ್ಕೊಂಬಿಡಿ. ಸೊ ಲೆಫ್ಟಲ್ಲಿ ನೀವು ನೋಡ್ತಾ ಇದ್ರೆ ದಾರದಲ್ಲಿ ಕಾಣಿಸುತ್ತೆ ಆ ನಾಟು, ನಾಟ್ ಹಿಂದೆಗಡೆ ಬರೋ ಥರ ನೀವು ನೋಡ್ಕೋಬೇಕು. ಫ್ರೆಂಡ್ಸ್, ಇವಾಗ 3 ಸತಿ 5-5 ಚೈನ್ ಹಾಕಿದ್ದೀನಿ, ಮತ್ತು 6 ಚೈನ್ ಲೂಸಾಗೆ ಲಾಕ್ ಮಾಡಬೇಕು. ಈ ಥರ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಮಾತ್ರ 2 ಸರ್ತಿ 5-5 ಚೈನ್ ಹಾಕ್ಕೊಂಡಿದ್ದೀನಿ, ಮಧ್ಯದಲ್ಲಿ 3 ಟೈಮ್ಸ್ 5-5 ಚೈನ್ ಹಾಕಿದ್ದೀನಿ, 6-6 ಚೈನ್ ಗ್ಯಾಪಲ್ಲಿ 6 ಚೈನು ಆರ್ಚಗೋಸ್ಕರ. ಅದಾದಮೇಲೆ 3 ಸರ್ತಿ 5-5 ಚೈನ್ ಹಾಕ್ಕೋಬೇಕಲ್ಲ, ಮಧ್ಯದಲ್ಲಿ ಸಾರಿ ಪೂರ್ತಿ ಅದೇ ಥರ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ 2 ಸರ್ತಿ 5-5 ಚೈನ್ ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮತ್ತು ಫಸ್ಟಲ್ಲಿ ಮತ್ತು ಲಾಸ್ಟಲ್ಲಿ ಮಾತ್ರ 2 ಟೈಮ್ಸ್ 5-5 ಚೈನ್ ಹಾಕ್ಕೋಬೇಕು. ಮಿಕ್ಕಿದ ಮಧ್ಯದಲ್ಲಿ ಫುಲ್ 1 ಸತಿ 6 ಚೈನ್, 3 ಟೈಮ್ಸ್ 5-5 ಚೈನ್, ಆ ಥರ ಬೇಸ್ ಮಾಡ್ಕೋಬೇಕು ಫ್ರೆಂಡ್ಸ್, ಫುಲ್ ಇದೇ ರೀತಿ. ಸೊ ಇದು ಒಂದೆರಡು ಚೈನ್ ಹಾಕಿ ಕಟ್ ಮಾಡಿ ಟೈಟ್ ಮಾಡಿದ್ದೀನಿ. ನೆಕ್ಸ್ಟು ಸೇಮ್ ಕಲರ್ ತೊಗೊಳ್ತಾ ಇದ್ದೀನಿ, ನಾರ್ಮಲ್ ಲಾಕು, 5 ಚೈನ್ ಒಳಗಡೆ 1 ಸತಿ ಲಾಕ್. ಇಲ್ಲಿ ಮತ್ತೆ 5 ಚೈನ್ ಇರೋ ಕಡೆ 5 ಚೈನ್, ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಿ, ಲಾಕ್ ಇರೋ ಕಡೆ ಲಾಕ್ ಮಾಡಿಬಿಟ್ಟು 2 ಚೈನ್ಸ್ ಹಾಕ್ಕೊಳ್ತೀನಿ. ಇಲ್ಲಿ 2 ಚೈನ್ಸ್ ಹಾಕಿ ನೆಕ್ಸ್ಟ್ 5 ಚೈನ್ ಬ್ಲಾಕಾಗಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಅಲ್ಲಿಂದ ಸೂಜಿ ಮೇಲೆ 2 ಸತಿ ದಾರ ಸುತ್ತಕೊಂಡು ಫ್ರೆಂಡ್ಸ್, 6 ಚೈನ್ ಗ್ಯಾಪಿಂದ ನಾವು ಟ್ರಿಪಲ್ ಕ್ರೋಷ ಮಾಡಬೇಕು. ಟ್ರಿಪಲ್ ಕ್ರೋಷನ ಮಾಡ್ತಾ ಇದ್ದೀನಿ ನಾನು. ನೋಡಿ, ಸೂಜಿ ಮೇಲೆ 2 ಸತಿ ದಾರ ಸುತ್ತಕೊಂಡು 6 ಚೈನ್ ಬ್ಲಾಕ್ ಒಳಗೆ ದಾರ ತೊಗೊಬಂದು 2ಕ್ಕೆ 1, 2ಕ್ಕೆ 1 ಸತಿ, 2ಕ್ಕೆ 1 ಸತಿ, 3 ಟೈಮ್ಸ್ ಆ ಥರ ನಾವು ದಾರ ತೆಗಿತೀವಿ. 2 ಸೂಜಿ ಮೇಲೆ 2 ಸತಿ ಬರುತ್ತೆ ಅಲ್ಲ, ಅದಕ್ಕೆ 1 ಸತಿ ದಾರ ತೆಗಿಯೋದು. ಸೊ ಅದೇ ಥರ ನಾನಿಲ್ಲಿ 14 ಕಂಬಗಳನ್ನ ಹಾಕ್ಕೊಳ್ತೀನಿ. 6 ಚೈನ್ ಗ್ಯಾಪಲ್ಲಿ ನಾವು 14 ಟ್ರಿಪಲ್ ಕ್ರೋಷಸ್ನ ಹಾಕ್ಕೋಬೇಕು, 14 ಕಂಬಗಳನ್ನ ಹಾಕ್ಕೊಳ್ಬೇಕಿಲ್ಲಿ.
ಫ್ರೆಂಡ್ಸ್ ಈ 14 ಟ್ರಿಪಲ್ ಕ್ರೋಷಸ್ನು ಒಂದೇ ಸಮ ಬರೋ ಥರ ಸೇಮ್ ಲೆಂತಲ್ಲಿ ನೀವು ಹಾಕಿ ಫಿನಿಷಿಂಗ್ ತುಂಬ ನೀಟಾಗಿ ಬರುತ್ತೆ ನಿಮಗೆ. ಫ್ರೆಂಡ್ಸ್ ಸ್ಟಾರ್ಟಿಂಗ್ ಹೇಳ್ದಂಗೆ ಇದು ಬ್ಯಾಸ್ಕೆಟ್ ಡಿಸೈನ್, ಇದು ಬ್ಯಾಸ್ಕೆಟ್ ಥರ ನಿಮಗೆ ಫೀಲ್ ಆಗುತ್ತೆ. ಇದು ಡಬಲ್ ಆರ್ಚ್ ಡಿಸೈನ್, ನೀವು ನೋಡೇ ಇರ್ತೀರ, ಹಾಕಿರ್ತೀರ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೆಕೆಂಡ್ ಇವಾಗ ನೆಕ್ಸ್ಟ್ ಸ್ಟೆಪ್ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಹಾಕ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೇಮ್ ಬ್ಯಾಸ್ಕೆಟ್ ಥರ ಇರುತ್ತೆ ಫ್ರೆಂಡ್ಸ್ ಇದು ಡಿಸೈನು. ಸೊ ನಿಮಗೆ ಇಷ್ಟ ಆದರೆ ನೀವು ಟ್ರೈ ಮಾಡ್ಕೋಬೋದು. ಹೀಗೆ ಇಲ್ಲಿ 14 ಕಂಬಗಳನ್ನ ಹಾಕ್ಕೊಳ್ಬೇಕು ಸೇಮ್ ಲೆಂತಲ್ಲಿ. ಫ್ರೆಂಡ್ಸ್ ಇಲ್ಲಿ 14 ಹಾಕಿದ್ದೀನಿ. ನೆಕ್ಸ್ಟ್ 5 ಚೈನ್ ಬ್ಲಾಕಾಗಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ನಾರ್ಮಲ್ ಲಾಕ್, ಎಕ್ಸ್ಟ್ರಾ 2 ಚೈನ್ಸ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. ಮತ್ತು ಇಲ್ಲಿ 5 ಚೈನೇ ಹಾಕ್ಕೊಳ್ತೀನಿ. ಮತ್ತು ಲಾಕ್ ಇರೋ ಕಡೆ ಲಾಕ್ ಮಾಡೋದು. ಫ್ರೆಂಡ್ಸ್ ಇಲ್ಲಿ 2 5 2 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ತಾ ಅಲ್ವಾ, ನಾವಲ್ಲಿ ಸ್ವಲ್ಪ ಇದು ಮಾಡ್ಕೋಬೋದು, ಚೇಂಜಸ್ ಮಾಡ್ಕೋಬೋದು. 3 4 3 ಆ ಥರನೂ ಹಾಕ್ಕೊಳ್ಬೋದು. ಸೊ ಇಲ್ಲಿ ನಾನು 2 5 2 ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಚೈನ್ಸು. ಅದು ಅಡ್ಜಸ್ಟ್ ಮಾಡ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಪರವಾಗಿಲ್ಲ, ಇದು ಕರೆಕ್ಟಾಗಿ ಬರುತ್ತೆ ಈ ಥರ ಮಾಡಿ. ಮತ್ತು ಫ್ರೆಂಡ್ಸ್ ಮತ್ತು ಸೆಕೆಂಡ್ 6 ಬ್ಲಾಕ್ಗೆ ನಾನು ಟ್ರಿಪಲ್ ಕ್ರೋಷಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಸೇಮ್ ಫುಲ್ಲು ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೋಬೇಕು ನಾವು. ಈ ಥರ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು. ಸೇಮ್ ಲೆಂತ್ ಹಾಕಿದ್ರೆ ನಿಮಗೆ ಫಿನಿಷಿಂಗ್ ನೀಟಾಗಿ ಬರುತ್ತೆ. ಕಂಬಗಳು ಸೇಮ್ ಲೆಂತ್ ಇದ್ದರೆ ಫಿನಿಷಿಂಗ್ ತುಂಬ ನೀಟಾಗಿ ಬರುತ್ತೆ. ಫ್ರೆಂಡ್ಸ್ ನೋಡಿ, ಲಾಸ್ಟ್ಲಿ ಐ ಚೈನ್ ಹಾಕಿಬಿಟ್ಟು ಲಾಕ್ ಇರೋ ಕಡೆ ಲಾಕ್ ಮಾಡಿ, ಇಲ್ಲ ಅಂದರೆ ಒಳಗಡೆ ಕೂಡ ಲಾಕ್ ಮಾಡ್ಬೋದು. ಸೊ ಯಾಕಂದರೆ ಕುಚ್ಚು ಒಳಗಡೆ ಹೊಟ್ಟೋಗುತ್ತೆ ಫ್ರೆಂಡ್ಸ್ ಇದು, ಏನು ಪರವಾಗಿಲ್ಲ. ಮತ್ತು 3 4 ಚೈನ್ಸ್ ಹಾಕಿಬಿಟ್ಟು ದಾರ ನಮ್ಮ ಸೈಡ್ ಎಳ್ಕೊಂಡು ಟೈಟ್ ಮಾಡ್ಕೋಬೇಕು. ಇದೆಲ್ಲ ಸೇರಿಸಿ ಲಾಸ್ಟಲ್ಲಿ ಕುಚ್ಚು ಕಟ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಕೂಡ ಇದೇ ರೀತಿ ಬರುತ್ತೆ ಅಲ್ವಾ. ಹಾಗೆ ಫ್ರೆಂಡ್ಸ್ ಇವಾಗ ಕಲರ್ ಚೇಂಜ್ ಮಾಡಿದ್ದೀನಿ. ನಾರ್ಮಲ್ ಲಾಕ್ ಮತ್ತು 5 ಚೈನ್ ಒಳಗಡೆ ಗ್ಯಾಪ್ ಒಳಗಡೆ ಒಂದ್ಸತಿ ಲಾಕ್. ಫ್ರೆಂಡ್ಸ್ ಇದು ಫಿನಿಷಿಂಗ್ಗೋಸ್ಕರ ಅಷ್ಟೇ, ನೀವು ಡೈರೆಕ್ಟಾಗಿ ಕೂಡ ತೊಗೊಳ್ಬೋದು. ಇಲ್ಲಿ ಇವಾಗ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ, ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. 3 5 ಚೈನ್ಗಳನ್ನೇ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಮಾತ್ರ. ಮತ್ತು ಇಲ್ಲಿ ಒಂದು ಎಕ್ಸ್ಟ್ರಾ ಚೈನ್ ಹಾಕಿ ಈ ಗ್ಯಾಪ್ ಒಳಗಡೆ ಲಾಕ್ ಮಾಡಬೇಕು. ಎಕ್ಸ್ಟ್ರಾ ಒಂದು ಚೈನ್ ಹಾಕಿ ಗ್ಯಾಪ್ ಒಳಗಡೆ ಲಾಕ್ ಮಾಡಿದೆ, ನಾರ್ಮಲ್ ಲಾಕು. ಫ್ರೆಂಡ್ಸ್ ಇವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ ಮತ್ತು ಕೌಂಟಿಂಗ್ಸ್ ಹೇಳ್ತೀನಿ. ಕೌಂಟಿಂಗ್ಸು ಮತ್ತು ಗ್ಯಾಪ್ನ ಇಟ್ಕೊಳ್ಳಿ ಈ ಡಿಸೈನ್ಗೆ. ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ತಕೊಂಡು, ಫಸ್ಟ್ ಹೋಲ್ ಇರುತ್ತೆ ಅಲ್ವಾ, ಇವಾಗ ನಾನು ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ತಕೊಂಡಿದ್ದೀನಿ. ಇದು ಸಿಂಗಲ್ ಕ್ರೋಷೆಟ್ ಮಾಡಬೇಕು. ಫಸ್ಟ್ ಹೋಲ್ ಒಳಗಡೆ ಟ್ರಿಪಲ್ ಕ್ರೋಷ ಮೇಲಿರೋ ಹೋಲ್ಗಡೆ ಹೋಗಿ ದಾರ ತೊಗೊಬಂದು, ಇವಾಗ 3 ಆಗುತ್ತೆ ಸೂಜಿ ಮೇಲೆ, 3 ಒಂದೇ ಸತಿ ದಾರ ತೆಗಿಬೇಕು. ಸಿಂಗಲ್ ಕ್ರೋಷೆಟ್ ಮಾಡಬೇಕು ಫ್ರೆಂಡ್ಸ್, ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ತಕೋಬೇಕು. ಸಿಂಗಲ್ ಕ್ರೋಷೆಟ್ ಇದು. ಮತ್ತು ಸೆಕೆಂಡ್ ಹೋಲ್ಗೂ ನಾವು ಸಿಂಗಲ್ ಕ್ರೋಷೆಟ್ಟೇ ಹಾಕ್ತಾ ಇದ್ದೀವಿ, ಬಟ್ ಸೂಜಿ ಮೇಲೆ ದಾರ ಸುತ್ತಕೋಬೇಕು. 2 ಈ ಥರ ಸೂಜಿ ಮೇಲೆ ದಾರ ಸುತ್ತಕೊಂಡು ಮಾಡಿದ್ದೀನಿ. ಇವಾಗ ನೋಡಿ, 3rd ಫ್ರೆಂಡ್ಸ್ 3rd ನಾನು ಕಂಬಗಳನ್ನ ಹಾಕ್ಕೊಳ್ತೀನಿ, ಡಬಲ್ ಕ್ರೋಷೆಟ್ನ ಮಾಡ್ತೀನಿ. 2 ಸಿಂಗಲ್ ಕ್ರೋಷೆಟ್ಟು, 2 ಹೋಲ್ಗೆ ಸಿಂಗಲ್ ಕ್ರೋಷೆಟ್ಟು, 3 ಹೋಲ್ಗೆ ಡಬಲ್ ಕ್ರೋಷೆಟ್ಟು. ಫ್ರೆಂಡ್ಸ್ ಇದೇ ನಿಮಗೆ ಸೆಕೆಂಡ್ ಸ್ಟೆಪ್ ಡಿಫ್ರೆಂಟಾಗಿ ಬರುತ್ತೆ ಅಂದೆ ಅಲ್ಲ, 3rd. ಸೊ ಇಲ್ಲಿ ತುಂಬ ಡಿಫ್ರೆಂಟಾಗಿ ಬರುತ್ತೆ. ಈ ಹೋಲಿಗೆ 2nd ಡಬಲ್ ಕ್ರೋಷೆಟ್ ಮಾಡ್ತಾ ಇದ್ದೀನಿ ನಾನಿವಾಗ. ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ತಕೊಳ್ಬೇಕು, ಹೋಲ್ಗೆ ದಾರನ ತೊಗೊಂಡು ಬಂದು ಹೋಲ್ ಒಳಗಡೆ ಹೋಗಿ
ಎರಡಕ್ಕೆ ಒಂದು ಎರಡಕ್ಕೆ ಒಂದು ಆ ಥರ. ಫ್ರೆಂಡ್ಸ್ ಇಲ್ಲಿ ನಮಗೆ ಎರಡು ಸರ್ತಿ ಸಿಂಗಲ್ ಕ್ರೋಷೆಟ್, ಮೂರು ಸರ್ತಿ ಡಬಲ್ ಕ್ರೋಷೆಟ್ ಆಯಿತು. ಟೂ ಟೈಮ್ಸ್ ಸಿಂಗಲ್ ಕ್ರೋಷೆಟ್, ತ್ರೀ ಟೈಮ್ಸ್ ಡಬಲ್ ಕ್ರೋಷೆಟ್. ಮತ್ತು ಇವಾಗ ಸೂಜಿ ಮೇಲೆ ಎರಡು ಸರ್ತಿ ದಾರ ಸುತ್ತಕೊಂಡಿದ್ದೀನಿ. ಸುತ್ತಕೊಂಡು ಮತ್ತೆ ನೆಕ್ಸ್ಟ್ ಹೋಲ್ಗೆ ಹೋಗಿ ಎರಡಕ್ಕೆ ಒಂದು ಎರಡಕ್ಕೆ ಒಂದು ಮತ್ತು ಎರಡಕ್ಕೆ ಒಂದು. ಒಂದು ಸ್ವಲ್ಪ ಹೈಟ್ ಬರಬೇಕು ನಮಗೆ. ಟ್ರಿಪಲ್ ಕ್ರೋಷ ಮಾಡ್ತಾಯಿದ್ದೀನಿ. ಟ್ರಿಪಲ್ ಕ್ರೋಷನ ಇಲ್ಲಿ ಫ್ರೆಂಡ್ಸ್ ಪ್ರತಿ ಹೋಲ್ಗೂ ಹಾಕ್ತೀನಿ ಅಲ್ವಾ, ನಾಲ್ಕು ಸರ್ತಿ ಟ್ರಿಪಲ್ ಕ್ರೋಷ ಹಾಕಬೇಕು. ಎರಡು ಸರ್ತಿ ಸಿಂಗಲ್ ಕ್ರೋಷೆಟ್, ತ್ರೀ ಟೈಮ್ಸ್ ಡಬಲ್ ಕ್ರೋಷೆಟ್, ಮತ್ತು ಫೋರ್ ಟೈಮ್ ಟ್ರಿಪಲ್ ಕ್ರೋಷೆಟ್. ಹದಿನಾಲ್ಕು ಕಂಬಗಳನ್ನ ಹಾಕಿದ್ದೀನಿ ನಾನು ಯೆಲ್ಲೋ ಕಲರಲ್ಲಿ. ಇಲ್ಲಿ ಆ ಹದಿನಾಲ್ಕು ಕಂಬದ ಮೇಲಿರೋ ಹೋಲ್ಗಳಿಗೆಲ್ಲ ಎರಡು ಸರ್ತಿ ಸಿಂಗಲ್ ಕ್ರೋಷೆಟ್, ಮೂರು ಸರ್ತಿ ಡಬಲ್ ಕ್ರೋಷೆಟ್, ನಾಲ್ಕು ಸರ್ತಿ ಟ್ರಿಪಲ್ ಕ್ರೋಷೆಟ್ ಹಾಕ್ತಾಯಿದ್ದೀನಿ. ಇವಾಗ ನಾಲ್ಕನೇದು, ನಾಲ್ಕನೆಯ ಕಂಬ ಟ್ರಿಪಲ್ ಕ್ರೋಷೆಟಲ್ಲಿ, ಮತ್ತು ಇವಾಗ ಡಬಲ್ ಕ್ರೋಷೆಟ್ ಮೂರು ಸರ್ತಿ. ವಾಪಸ್ ರಿಟರ್ನ್ ಆಗೋದು ಸ್ಟಾರ್ಟಿಂಗ್ ಹೆಂಗೆ ಬಂದವೋ ಹಾಗೆ ಮಾಡಬೇಕು. ನಾಲ್ಕು ಸರ್ತಿ ಟ್ರಿಪಲ್ ಕ್ರೋಷೆಟ್ ಆದಮೇಲೆ ಮತ್ತೆ ಮೂರು ಸರ್ತಿ ಡಬಲ್ ಕ್ರೋಷೆಟ್, ತ್ರೀ ಟೈಮ್ಸ್ ಡಬಲ್ ಕ್ರೋಷೆಟ್, ಟೂ ಟೈಮ್ಸ್ ಸಿಂಗಲ್ ಕ್ರೋಷೆಟ್. ಫ್ರೆಂಡ್ಸ್ ನಮಗಿಲ್ಲಿ ಸ್ಟಾರ್ಟಿಂಗ್ ಹೇಗೆ ತೊಗೊಂಡೆ ಹಾಗೆ ವಾಪಸ್ ರಿಟರ್ನ್ ಆಗಬೇಕು. ಇಲ್ಲಿ ನಾನು ಹೇಳಿದೆ ಅಲ್ಲ, ಸ್ಟಾರ್ಟಿಂಗ್ ಎರಡು ಸರ್ತಿ ಸಿಂಗಲ್ ಕ್ರೋಷೆಟ್, ಮತ್ತು ಮೂರು ಸರ್ತಿ ಡಬಲ್ ಕ್ರೋಷೆಟ್, ಫೋರ್ ಟೈಮ್ಸ್ ಟ್ರಿಪಲ್ ಕ್ರೋಷೆಟ್ ಆದಮೇಲೆ ಮತ್ತೆ ತ್ರೀ ಟೈಮ್ಸ್ ಡಬಲ್ ಕ್ರೋಷೆಟ್, ಟೂ ಟೈಮ್ಸ್ ಸಿಂಗಲ್ ಕ್ರೋಷೆಟ್. ಆ ಥರ ಹಾಕಿದ್ದೀನಿ. ಫುಲ್ ಡಿಫ್ರೆಂಟಾಗಿ ಬರುತ್ತೆ ನಿಮಗೆ, ಸೇಮ್ ಬ್ಯಾಸ್ಕೆಟ್ ಬಂದಂಗೆ ಬರುತ್ತೆ ಫ್ರೆಂಡ್ಸ್ ಇದು ಡಿಸೈನು. ಸೊ ಒಂಥರ ಡಿಫ್ರೆಂಟ್ ಆರ್ಚ್ ಥರ ಫೀಲ್ ಆಗುತ್ತೆ ನಿಮಗೆ. ಮತ್ತು ಇವಾಗ ಸಿಂಗಲ್ ಕ್ರೋಷೆಟ್. ಇವಾಗ ಎರಡು ಸರ್ತಿ ಸಿಂಗಲ್ ಕ್ರೋಷೆಟ್ ಆದಮೇಲೆ ಆ ಗ್ಯಾಪಲ್ಲಿ ಒಂದು ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ನಾರ್ಮಲ್ ಲಾಕ್ ಮಾಡ್ತೀನಿ. ಒಂದು ಸರ್ತಿ ಲಾಕ್ ಮಾಡಿ ಅಲ್ಲಿ ಸ್ವಲ್ಪ ಸ್ಪೇಸ್ ನೋಡ್ಕೊಂಡು ನೀವು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಶೇಪ್ ನಿಮಗೆ ಈ ಥರ ಬರುತ್ತೆ. ಇದು ಆ ಗ್ರೀನು ಒಂಥರ ಸ್ವಲ್ಪ ಹಿಂದೆ ಸ್ಟಾರ್ಟ್ ಆಗಿ ರೈಸ್ ಆಗಿ ಮತ್ತೆ ಕಡಿಮೆ ಆಗೋ ಥರ ಬರುತ್ತೆ. ಸೊ ಡಿಫ್ರೆಂಟ್ ಅನಿಸುತ್ತೆ ಫ್ರೆಂಡ್ಸ್ ನಿಮಗೆ ಇದು. ಮತ್ತು ತುಂಬ ಸ್ಟಿಫಾಗಿ ಬರುತ್ತೆ ಇದು, ಒಂಚೂರು ಫೋಲ್ಡ್ ಆಗೋ ಥರ ಇರಲ್ಲ, ತುಂಬ ಸ್ಟಿಫಾಗಿ ಅದೇ ಥರ ಕೂತಿರುತ್ತೆ. ಮತ್ತು ಫ್ರೆಂಡ್ಸ್ ಇಲ್ಲಿ ನಾನು ಫೋರ್ ಚೈನ್ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗ್ ಎರಡು ಸರ್ತಿ ಫೈವ್ ಫೈವ್ ಚೈನ್ ಹಾಕಿದೆ ಅಲ್ಲ, ನೋಡಿ ಫೋರ್ ಚೈನ್ ಕರೆಕ್ಟ್ ಇದ್ದರೆ ಫೋರ್ ಚೈನ್ ಹಾಕಿ, ಇಲ್ಲ ಟೈಟ್ ಅನಿಸಿದ್ರೆ ಫೈವ್ ಚೈನ್ ಹಾಕ್ಕೊಳ್ಳಿ. ಲಾಕ್ ಇರೋ ಕಡೆ ಲಾಕ್ ಮಾಡಿದೆ, ಮತ್ತು ಒಂದು ಚೈನ್ ಹಾಕಿ ಇಲ್ಲಾಂದರೆ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಆ ಗ್ಯಾಪಲ್ಲಿ ಒಂದು ಸತಿ ಲಾಕ್ ಮಾಡಬೇಕು, ಆರ್ಚ್ ಪಕ್ಕ ಒಂದು ಗ್ಯಾಪ್ ಇರುತ್ತೆ. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಫಸ್ಟ್ ಹೋಲ್ಗೆ ಸಿಂಗಲ್ ಕ್ರೋಷೆಟ್, ಸಿಂಗಲ್ ಕ್ರೋಷೆಟ್ಟು ಟೂ ಟೈಮ್ಸ್ ಹಾಕಬೇಕು, ಟೂ ಹೋಲ್ಸ್ಗೆ ಸಿಂಗಲ್ ಕ್ರೋಷೆಟ್ ಹಾಕಬೇಕು. ಮತ್ತು ತ್ರೀ ಹೋಲ್ಸ್ಗೆ ಡಬಲ್ ಕ್ರೋಷೆಟ್, ತ್ರೀ ಹೋಲ್ಸ್ಗೆ ಡಬಲ್ ಕ್ರೋಷೆಟ್. ಫ್ರೆಂಡ್ಸ್ ನಿಮಗೆ ಹೋಲ್ಸ್ಗೆ ಬೇಡ ಅಂದರೆ ಬೇಕಿದ್ರೆ ಕಂಬಗಳ ಮಧ್ಯದಲ್ಲೂ ಇದೇ ಥರ ಹಾಕ್ಕೊಳ್ಬೋದು, ಬಟ್ ಅದು ಅಷ್ಟು ಸ್ಟಿಫಾಗಿ ಕೂತ್ಕೊಳ್ಳಲ್ಲ ನಿಮಗೆ. ಸೊ ಇದು ಹೋಲ್ಸ್ಗೆ ಹಾಕಿದ್ರೆ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಮೂರು ಸರ್ತಿ ಕಂಬಗಳನ್ನ ನಾರ್ಮಲ್ ಡಬಲ್ ಕ್ರೋಷೆಟ್ನ ಹಾಕ್ಕೊಂಡು ಮತ್ತು ನಾಲ್ಕು ಸರ್ತಿ ಟ್ರಿಪಲ್ ಕ್ರೋಷೆಟ್ ಹಾಕ್ತಾಯಿದ್ದೀನಿ. ಎರಡಕ್ಕೆ ಒಂದು ಎರಡಕ್ಕೆ ಒಂದು ಎರಡಕ್ಕೆ ಒಂದು. ಮತ್ತು ಇಲ್ಲಿ ಫೋರ್ ಟೈಮ್ಸ್ ಹಾಕ್ಕೋಬೇಕು. Thank you.
ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಹೋಲ್ಸ್ ಅಂದರೆ ಟ್ರಿಪಲ್ ಕ್ರೋಷ ಯೆಲ್ಲೋ ಕಲರ್ 14 ಹಾಕ್ಕೊಂಡೆಲ್ಲ ಅಲ್ಲಿ ಸ್ವಲ್ಪ ಟೈಟ್ ಮಾಡಿಬಿಟ್ಟಿದ್ದೀನಿ, ಸೊ ಅದಕ್ಕೆ ಈ ಥರ ಆಗ್ತಿದೆ. ಬಟ್ ಫ್ರೀಯಾಗಿ ಹಾಕ್ಕೊಂಡೋದ್ರೆ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು ಇದನ್ನು. ಸೊ ಇವಾಗ ಮೂರು ಸತಿ ಡಬಲ್ ಕ್ರೋಷೆಟ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಆರಾಮಾಗಿ ಈಸಿ ಫ್ರೆಂಡ್ಸ್, ಕೌಂಟ್ ಮಾಡ್ಕೊಂಡು ನೀವು ಲಾಸ್ಟ್ ಸ್ಟೆಪ್ ಹಾಕ್ಕೊಂಡೋದ್ರೆ ಆರಾಮ್ಸಾಗಿ ಹಾಕ್ಕೋಬೋದು, ಏನು ಕಷ್ಟ ಇಲ್ಲ ಡಿಸೈನ್ ಇದು. ಸೊ ಸ್ವಲ್ಪ ಕೌಂಟ್ ಮಾಡ್ಕೋಬೇಕಷ್ಟೇ. ಕಂಬ ಇವಾಗ ಲಾಸ್ಟ್ ಎರಡು ಸತಿ ಸಿಂಗಲ್ ಕ್ರೋಷೆಟ್. ಲಾಸ್ಟ್ ಹೋಲ್ಗು ಸಿಂಗಲ್ ಕ್ರೋಷೆಟ್ ಫ್ರೆಂಡ್ಸ್. ಇದು ಎರಡು ಸತಿ ಸಿಂಗಲ್ ಕ್ರೋಷೆಟ್ ತೊಗೊಂಡಿದ್ದೀವಿ, ಅದ್ರ ಮುಂಚೆ ಒಂದ್ಸತಿ ಇವಾಗ ಲಾಕ್ ನೋಡಿ ಲಾಕು ತೊಗೋತೀವಿ. ಅಲ್ಲಿಗೆ ನಮಗೆ 1 2 3 4 3 2 1 ಆ ಥರ ಬರುತ್ತೆ. ಇದು ನಾ ಅದೇ ಥರನೇ ಹಾಕಿರೋದು ಕಂಬಗಳನ್ನ ಕೌಂಟ್ ಮಾಡಿಕೊಂಡು. ಸೊ ಇವಾಗ ಲಾಕ್ ಇರೋ ಕಡೆ ಲಾಕ್ ಮಾಡಿ ಮತ್ತೆ ಫೋರ್ ಚೈನ್ ಆದರೆ ಫೋರ್ ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿ ಗಂಟು ಹಾಕಿ ಟೈಟ್ ಮಾಡಿಬಿಡ್ಬೇಕು. ಫೋರ್ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕಿ ಲಾಕ್ ಮಾಡಿಬಿಟ್ಟು ಒಂದು 2 3 ಚೈನ್ಸ್ ಹಾಕಿ ನಾಟ್ ಮಾಡಿಬಿಡಿ. ಸೊ ಅಷ್ಟೇ ಫ್ರೆಂಡ್ಸ್, ತುಂಬ ಈಸಿ ಇದೆ ಡಿಸೈನು. ಸ್ವಲ್ಪ ಕೌಂಟ್ ಮಾಡ್ಕೋಬೇಕು, ಸ್ವಲ್ಪ ಅಡ್ಜಸ್ಟ್ ಮಾಡಿ ಇದು ಕರೆಕ್ಟಾಗಿ ನೀಟಾಗಿ ನೀಟ್ಕೋಬೇಕು. ಅದು ಫುಲ್ ನೀಟಾಗಿ ಕೂತ್ಕೊಳ್ಳುತ್ತೆ, ಸೇಮ್ ಇದೇ ಥರ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಇದಕ್ಕೆ ವೀಲ್ ಬೀಡ್ಸ್ ತೊಗೊಂಡಿದ್ವಿ ಅಲ್ಲ, ಅದನ್ನು ಸ್ಟಾರ್ಟಿಂಗಲ್ಲಿ ಬೇರೆ ಹಾಕ್ಕೋಬೋದು, ಬೇಕಂದರೆ ಅದು ಎಕ್ಸ್ಟ್ರಾ ಚೈನ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಇಲ್ಲಿ ಸ್ಟಿಚ್ ಮಾಡಿಬಿಡ್ತೀನಿ ಅಷ್ಟೇ ವೀಲ್ ಬೀಡ್ಸ್ನ ಸೆಂಟರಲ್ಲಿ. ರೌಂಡ್ದು ಯಾವುದಾದ್ರು ಸರಿ ಬೀಡ್ಸ್ನ ನಾವು ಸ್ಟಿಚ್ ಮಾಡ್ಕೋಬೋದು. ಇಲ್ಲಿ ನಾರ್ಮಲ್ ಸೂಜಿ ದಾರದಲ್ಲಿ ತೊಗೊಂಡು ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ಗ್ರೀನ್ ಕಲರ್ ಮೇಲೆ ನಾನೇನು ಅಂಟಿಸಿಲ್ಲ, ಸೊ ಮೇಲೆ ಅಂಟಿಸಿದ್ದೀನಿ ಯಾಕಂದರೆ ಆ ಶೇಪ್ ನಿಮಗೆ ಗೊತ್ತಾಗಬೇಕು ಅಂತ. ತುಂಬ ಸ್ಟಿಫಾಗಿ ಬರುತ್ತೆ, ನೀವು ಚೆಕ್ ಮಾಡ್ಬೋದು. ಮತ್ತು ಇದಕ್ಕೆ 150 ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ಕುಚ್ಚು ಕಟ್ಟಿದ್ದೀನಿ. ಫಿನಿಷಿಂಗ್ ನೀಟಾಗಿರುತ್ತೆ, ಬ್ಯಾಸ್ಕೆಟ್ ಶೇಪ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ನಿಮಗೆ ಪ್ರೈಸ್ ಕೇಳಿದ್ರೆ ನೀವು 500 to 550 ಚಾರ್ಜ್ ಮಾಡ್ಬೋದು ಇದಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ನೋಟಿಫಿಕೇಷನ್ ಬೆಲ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನನ್ನ ಹೊಸ ವಿಡಿಯೋ ಆದ ತಕ್ಷಣ ಬೇಗ ನೋಡ್ಬಿಡ್ಬೋದು ನೀವು. ಮತ್ತು ಇಷ್ಟ ಆದರೆ ಮಾತ್ರ ಟ್ರೈ ಮಾಡಿ ಫ್ರೆಂಡ್ಸ್, ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಆರ್ಚ್ ಪಕ್ಕ ಇರೋ ಗ್ಯಾಪ್ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಸೊ ನೀಟಾಗಿ ಬರುತ್ತೆ, ಇಷ್ಟ ಆದರೆ ಒಂದು ಸೈಡ್ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.